ನಮಸ್ಕಾರ. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ದೀರ್ಘಕಾಲದಿಂದ ಉಳಿದಂಥ ಪೆಂಡಿಂಗ್ ಇದ್ದಂಥ ದತ್ತಪೀಠದ ಸಂಬಂಧಪಟ್ಟಾಗೆ ಒಂದು ನಿರ್ಣಯವನ್ನು ತಗೊಂಡಿದ್ದು ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಗೋಮಾಂಸ ತಿಂದು ಅಲ್ಲಾ ಒಬ್ಬನೇ ದೇವರು ಎಂದು ಹೇಳುವ ಮುಸ್ಲಿಮರು ತ್ರಿಕಾಲ ಪೂಜೆ ನಡೆಯುವ ದತ್ತ ಪಾದುಕೆ ಸ್ಥಳಕ್ಕೆ ಬಂದರೆ ಅದು ಅಪವಿತ್ರಗೊಳ್ಳಲಿದೆ ಎಂದು ಶ್ರೀರಾಮ ಸೇನಾ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಮುಸ್ಲಿಮರು ನಾಗೇನಹಳ್ಳಿಯಲ್ಲಿನ ಬಾಬಾ ಬುಡನ ದರ್ಗಾದಲ್ಲಿ ಪೂಜೆ ಮಾಡಲಿ, ಈ ಕುರಿತಂತೆ ಸರ್ಕಾರ ಅವರ ಜೊತೆ ಸಮಾಲೋಚನೆ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ. ದತ್ತಪೀಠಕ್ಕೆ ಹಿಂದೂ ಅರ್ಚಕನನ್ನು ನೇಮಕ ಮಾಡಬೇಕು. ಅಲ್ಲಿನ ದೀಪಸ್ತಂಭ ಪಾದುಕೆಗಳನ್ನು ಶಾಸ್ತ್ರೋತ್ತುಕವಾಗಿ ಬೆಳಗ್ಗೆ ಹಾಗೂ ಮಧ್ಯಾಹ್ನ ಸಂಜೆ ತ್ರಿಕಾಲ ಪೂಜೆ ಮಾಡಬೇಕೆಂಬುದು ಹಿಂದೂಗಳ ಬೇಡಿಕೆಯಾಗಿತ್ತು. ಅದರಂತೆ ಶುಕ್ರವಾರ ನಡೆದ ಸಚಿವ ಸಂಪುಟದ ಸಭೆಯಲ್ಲಿ ಅರ್ಚಕರನ್ನು ನೇಮಿಸಿರುವುದು ಸ್ವಾಗತಾರ್ಹ. ಅಲ್ಲಿ ತ್ರಿಕಾಲ ಪೂಜೆ ಆದರೆ ಸರ್ವರಿಗೂ ಶಾಂತಿ ಸಮಾಧಾನ ಸಿಗಲಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಬಹಳ ವರ್ಷದಿಂದ ಹಿಂದೂ ಅರ್ಚಕನನ್ನು ನೇಮಕ ಆಗಬೇಕು, ಅಲ್ಲಿ ತ್ರಿಕಾಲ ಪೂಜೆ ಆಗಬೇಕು, ಅನಾಥವಾಗಿ ಬಿದ್ದಂಥ ಅಲ್ಲಿಯ ದತ್ತಾತ್ರೇಯ ಪೀಠ, ದತ್ತನ ಪಾದುಕೆ, ಅಲ್ಲಿ ದೀಪಸ್ತಂಭ ಎಲ್ಲವೂ ಕೂಡ ಅಲ್ಲಿ ಪೂಜೆ ಆಗಬೇಕು, ಶಾಸ್ತ್ರೋಕ್ತವಾಗಿ ಪೂಜೆ ಆಗಬೇಕು ಅಂತನ್ನುವಂಥದ್ದು ನಮ್ಮ ಬೇಡಿಕೆ. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಣಯ ತಗೊಂಡಿದ್ದು ಅತ್ಯಂತ ಸ್ವಾಗತವಾಗಿದೆ. ಶ್ರೀರಾಮ ಸೇನೆ ಸಂಘಟನೆ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ನಿರಂತರವಾಗಿ ಇನ್ನು ಮುಂದೆ ಆದರೂ ಕೂಡ ತ್ರಿಕಾಲ ಪೂಜೆ ಆಗಬೇಕು, ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ. ಈಗ ತ್ರಿಕಾಲ ಪೂಜೆ ಆದರೆ ಸರ್ವರಿಗೂ ಶಾಂತಿ, ಸರ್ವರಿಗೂ ಸಮಾಧಾನ, ಎಲ್ಲರಿಗೂ ಕೂಡ ಅಭಿವೃದ್ಧಿ, ಶಾಂತಿ ಎಲ್ಲವೂ ಸಿಗುತ್ತೆ ಅಂತನ್ನುವಂಥದ್ದು ನಮ್ಮ ನಂಬಿಕೆ, ವಿಶ್ವಾಸ ಇದೆ. ಸೊ ಹಾಗಾಗಿ ಇಲ್ಲಿವರೆಗೆ ಆಗದೇ ಇರುವಂಥ ಏನು ಒಂದು ತ್ರಿಕಾಲ ಪೂಜೆ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತಿನ ಈ ಸರ್ಕಾರ ತಗೊಂಡಂಥ ನಿರ್ಣಯದ ಹಿನ್ನೆಲೆಯಲ್ಲಿ ಆಗಬೇಕು ಅನ್ನುವಂಥದ್ದು, ಈ ಆಗೇ ಆಗತ್ತೆ ಅಂತನ್ನುವಂಥ ವಿಶ್ವಾಸದಿಂದ ನಾನು ಇನ್ನೊಮ್ಮೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಮುಸ್ಲಿಮರು ಅಲ್ಲಿ ಮುಜಾವರ ಬಂದು ಮತ್ತೆ ಅಲ್ಲಿ ಅಪವಿತ್ರ ಮಾಡೋದು ಬೇಡ. ಅವರು ಗೋಮಾಂಸ ತಿಂತಾರೆ, ಅವರು ದೇವರನ್ನ ನಂಬೋದಲ್ಲ, ಅವರು ನಾಸ್ತಿಕವಾದಿಗಳು. ಅಲ್ಲಾ ಒಬ್ಬನೇ ದೇವರು, ಉಳಿದವರೆಲ್ಲರೂ ಕಾಫಿರ್ ಅಂತ ಹೇಳುವಂಥವರು ನಮ್ಮ ಆ ತ್ರಿಕಾಲ ಪೂಜೆ ನಡೆಯುವಂತಹ ದತ್ತಪೀಠದ ಒಳಗಡೆಗೆ ಮತ್ತೆ ಅವರು ಪ್ರವೇಶ ಮಾಡಿದರೆ ಅಪವಿತ್ರ ಆಗತ್ತೆ, ಅಶುದ್ಧ ಆಗತ್ತೆ. ಸೊ ಹಾಗಾಗಿ ಆ ಮುಜಾವರನ್ನ ಅವರಿಗೆ ಕೋರ್ಟಿನ ಮೂಲಕ ಅವರಿಗೆ ನಾಗೇನಹಳ್ಳಿಯಲ್ಲಿ ಇರುವಂತಹ ಬಾಬಾ ಬುಡನ್ ದರ್ಗಾದಲ್ಲಿದೆ, ಅಲ್ಲಿ ಹೋಗಿ ನೀವು ಪೂಜೆ ಮಾಡಿ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಅನ್ನುವಂಥದ್ದು ಕೋರ್ಟಿನ ಮೂಲಕವೂ ಕೂಡ ಒಂದು ಇದು ಮಾಡಿ ಒತ್ತಾಯ ಮಾಡಬೇಕು. ಇನ್ನೊಂದು, ಸರ್ಕಾರ ಅವರ ಜೊತೆಗೆ ಸಮಾಲೋಚನೆ ಮಾಡಿ, ಅವ್ರ ಜೊತೆಗೆ ಸಮಾಲೋಚನೆ ಮಾಡಿ ಕನ್ವಿನ್ಸ್ ಮಾಡಿ ದಾಖಲೆ ಸಹಿತ ತೋರಿಸಿ ಆ ನಾಗೇನಹಳ್ಳಿಯಲ್ಲಿ ಅವರನ್ನು ಮುಜಾವರ ನೇಮಕ ಮಾಡಿ ಅಲ್ಲಿ ಪೂಜೆ ಆಗುವಾಗ ನೋಡಬೇಕು ಇಲ್ಲಾದರೆ ಇದು ಅಪವಿತ್ರ, ಅಶುದ್ಧ ಆಗತ್ತೆ ಅಂತನ್ನುವಂಥದ್ದು ನಾನು ಹೇಳ್ತೇನೆ.